राज्य सरकार वत मुख्यमंत्री रैत विद्यानिधिया योजना अडियल्लि एल्ला शाला कॉलेज विद्यार्थिगळिगे भर्जरी गुड न्यूज बंदिदे। हौदु, कॉलेज विद्यार्थिगळिगे अवर कोर्स तक्कंते स्कॉलरशिप मोत्तवन्न ईग बिडुगडे माडिदु याव रीति विद्यार्थिगळु स्वतः तावे अर्जियन्न सल्लिसुवुदु अधिकृत वेबसाइट लिंक यावुदु मुख्यमंत्री बसवराज बोम्मई अवरु ನೀಡಿದ ಕೊಡುಗೆ ಗುಡ್ ನ್ಯೂಸ್ ಏನಂತ ಈ ವಿಡಿಯೋದಲ್ಲಿ ನೋಡೋಣ। ನಿಮ್ಮ ಮನೆಯಲ್ಲಿ ಕೂಡ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಇದ್ದರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ। ಹೌದು, ರಾಜ್ಯ ಸರ್ಕಾರವು ರೈತರ ಮಕ್ಕಳಿಗೆ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಡಿ 2021-22ನೇ ಸಾಲಿನ ಶಿಷ್ಯ ವೇತನ ನೋಂದಣಿಗಾಗಿ ಅರ್ಜಿಗಳು ಆಹ್ವಾನಿಸಿದೆ। ವಿದ್ಯಾನಿಧಿಯಾ ಯೋಜನೆ ಅಡಿ ಅರ್ಜಿ ಸಲ್ಲಿಸುವ ಎಲ್ಲಾ ವಿದ್ಯಾರ್ಥಿಗಳು ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತದೆ ಅನ್ನೋ ಸ್ಕೀಮ್ನ ಮೇಲೆ ನೋಡುತ್ತಿರಬಹುದು। ಕೋರ್ಸ್ಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಹಾಗೂ ಅನ್ಯ ಲಿಂಗಿಯರು ಎಂದು ಕಾಲಂ ನೋಡುತ್ತಿರಬಹುದು। ಪಿಯುಸಿ ಐಟಿಐ ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳಿಗೆ 2500 ರೂಪಾಯಿ, ವಿದ್ಯಾರ್ಥಿನಿಯರಿಗೆ ಮತ್ತು ಅನ್ಯ ಲಿಂಗಿಯರಿಗೆ 3000 ರೂಪಾಯಿ। ಆಸಿಟಿ ಸೆಕೆಂಡ್ ಒನ್, ಬಿಎ, ಬಿಎಸ್ಸಿ, ಬಿಕಾಂ ಇನ್ನಿತರೆ ಕೋರ್ಸ್ಗಳಿಗೆ 5000 ರಿಂದ ವಿದ್ಯಾರ್ಥಿಗಳಿಗೆ 5500, ಎಲ್ಎಲ್ಬಿ, ಪ್ಯಾರಾಮೆಡಿಕಲ್, ಬಿಕಾಂ, ನರ್ಸಿಂಗ್ ಇನ್ನಿತರ ವೃತ್ತಿಪರ ಕೋರ್ಸ್ಗಳಿಗೆ 7500 ರಿಂದ 8000 ರೂಪಾಯಿ, ಎಂಬಿಬಿಎಸ್, ಬಿಇ, ಬಿಟೆಕ್ ಮತ್ತು ಕೆಲ ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 10000 ರಿಂದ 11000 ರೂಪಾಯಿವರೆಗೆ। ಈ ಸ್ಕೀಮ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು ಎಂದು ಕೇಳಿದರೆ ಸ್ಕ್ರೀನ್ ಮೇಲೆ ಶೋ ಮಾಡುತ್ತಿರುವ ವೆಬ್ಸೈಟ್ ಅನ್ನು ಭೇಟಿ ಕೊಡುವ ಮೂಲಕ ಅರ್ಜಿ ಸಲ್ಲಿಸಿ। ನೋಂದಣಿ ಮಾಡಿಕೊಳ್ಳುವಂತಹ ಅಥವಾ ಅರ್ಜಿ ಸಲ್ಲಿಸುವಂತಹ ಒಂದು ಅಧಿಕೃತ ಲಿಂಕ್ ಅನ್ನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿದ್ದೀವಿ। ಲಿಂಕ್ ಅನ್ನು ಕ್ಲಿಕ್ ಮಾಡಿ ಸುಲಭವಾಗಿ ಅರ್ಜಿ ಸಲ್ಲಿಸಿ। ಈ ಸ್ಕಾಲರ್ಶಿಪ್ ಮೊತ್ತವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ। ಈಗಲೇ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ।